ಶುಭೋದಯ. ನಿನ್ನೆ ಹೇಳಿದ 10 ಶ್ಲೋಕಗಳ ಅರ್ಥ ಮತ್ತು ಭಾವಾರ್ಥಗಳ ಬಗ್ಗೆ ತಿಳಿದಿದ್ದೀರಿ. ರಣರಂಗದಲ್ಲಿ, ಕುರುಕ್ಷೇತ್ರದಲ್ಲಿ ಪಾಂಡವರ ಸೈನ್ಯ ಮತ್ತು ಕೌರವರ ಸೈನ್ಯ, ಕೌರವರದು 11 ಅಕ್ಷೋಣಿ, ಪಾಂಡವರದು 7 ಅಕ್ಷೋಣಿ ಸೈನ್ಯ, ಒಟ್ಟು 18 ಅಕ್ಷೋಣಿ ಸೈನ್ಯ ಬೀಡುಬಿಟ್ಟಿದೆ. ಆಗ ಧೃತರಾಷ್ಟ್ರನಿಗೆ ಯುದ್ಧ ನೋಡಬೇಕನ್ನೋ ಆಸೆ ಆಗುತ್ತೆ. ಯುದ್ಧಕ್ಕಿಂತ ಮುಂಚೆ ಧೃತರಾಷ್ಟ್ರ ಕೃಷ್ಣನಲ್ಲಿ ಕೇಳ್ತಾನೆ, ನಾನು ಯುದ್ಧ ನೋಡಬೇಕನ್ನೋ ಆಸೆಯಾಗಿದೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾರೆ, ಆಯಿತು, ಯುದ್ಧ ನಡೆಯುವವರೆಗೂ 18 ದಿನ ನಾನು ನಿನಗೆ ಕಣ್ಣು ದಯಪಾಲಿಸ್ತೀನಿ ಅಂತ. ಆಮೇಲೆ ಯೋಚಿಸಿ, ಬೇಡ ಬೇಡ, ನನ್ನ ಮಕ್ಕಳು ಸಾಯೋದನ್ನು ನಾನು ನೋಡಲಿಕ್ಕೆ ನನ್ನ ಕೈಲಿ ಆಗಲ್ಲ, ನನಗೆ ಹೀಗೆ ಸಾಕು, ಬಟ್ ನನಗೆ ಆ ಯುದ್ಧ ನಡೆಯೋದು ಹೇಳಬೇಕು ಅಂದಾಗ ಸಂಜಯ ಹೇಳ್ತಾನೆ ಕೇಳಿ ಅಂದಾಗ ಸಂಜಯನ ಮೂಲಕ ಈ ಏನೇನಾಯಿತು ಯುದ್ಧ ರಣರಂಗದಲ್ಲಿ ಅಂತ ಹೇಳಿ ಧೃತರಾಷ್ಟ್ರ ಸಂಜಯನನ್ನು ಕೇಳ್ತಾನೆ. ಸಂಜಯ ಮತ್ತು ಧೃತರಾಷ್ಟ್ರ ಅರಮನೆಯ ಒಂದು ಮಂದಿರದಲ್ಲಿ ಕೂತು, ಇಲ್ಲಿ ಸಂಜಯ ಏನಂದರೆ ವ್ಯಾಸ ಮಹರ್ಷಿಗಳ ಶಿಷ್ಯ ಆಗಿರೋದರಿಂದ ಆತನಿಗೆ ದಿವ್ಯ ದೃಷ್ಟಿ ಇರ್ತದೆ. ಎಲ್ಲ ನೋಡಿದ ರೀತಿಯಲ್ಲಿ, ಯುದ್ಧವನ್ನು ಕಣ್ಣಾರೆ ಕಂಡ ರೀತಿಯಲ್ಲೇ ಸಂಜಯನಿಗೆ ಕಾಣ್ತದೆ ದಿವ್ಯ ದೃಷ್ಟಿಯಲ್ಲಿ. ಆ ಕಂಡದ್ದನ್ನು ಈ ಧೃತರಾಷ್ಟ್ರನಿಗೆ ವಿವರಿಸ್ತಾನೆ ಸಂಜಯ. ಧೃತರಾಷ್ಟ್ರನು, ಏ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಅಂತ ಕೇಳ್ತಾನೆ. ಸಂಜಯನು ಹೇಳಿದ, ರಾಜನೇ, ಪಾಂಡವರ ಸೇನಾವ್ಯೂಹವನ್ನು ವೀಕ್ಷಿಸಿ ರಾಜ ದುರ್ಯೋಧನನು ತನ್ನ ಗುರುಗಳ ಬಳಿಗೆ ಹೋಗಿ ಈಗಂತ ಹೇಳ್ತಾನೆ, ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಿಲ್ಲಾಳುಗಳು ಈ ಸೈನ್ಯದಲ್ಲಿದ್ದಾರೆ. ಯುಧಾನ, ವಿರಾಟ ಮತ್ತು ದ್ರುಪದರಂತಹ ಮಹಾರಥರಿದ್ದಾರೆ. ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಕುರುಜಿತ್, ಕುಂತಿಭೋಜ ಮತ್ತು ಶೈಭ್ಯನಂತಹ ನರಪುಂಗವರೂ ಇದ್ದಾರೆ. ಬಲಶಾಲಿ ಯುಧಾಮನ್ಯು, ಬಹುಶಕ್ತಿವಂತನಾದ ಉತ್ತಮಾಜ, ಸುಭದ್ರೆಯ ಮಗ, ದ್ರೌಪದಿಯ ಮಕ್ಕಳು ಇವರೆಲ್ಲ ಇದ್ದಾರೆ. ಇವರೆಲ್ಲ ಮಹಾರಥರು. ಬ್ರಾಹ್ಮಣೋತ್ತಮರೇ, ನಿಮಗೆ ತಿಳಿಸಲೆಂದು ನನ್ನ ಸೈನ್ಯವನ್ನು ನಡೆಸಬಲ್ಲ ವಿಶೇಷ ಅರ್ಹತೆ ಇರುವ ನಾಯಕರ ವಿಷಯವನ್ನು ಹೇಳಬಯಸುತ್ತೇನೆ. ತಾವು ಭೀಷ್ಮರು, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಸ್ರವ, ಇವರೆಲ್ಲ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವವರು ಅಂತ ಹೇಳಿ ಸಂಜಯ ಹೇಳ್ತಾ ಇರ್ತಾನೆ. ಯಾರಿಗೆ? ಧೃತರಾಷ್ಟ್ರನಿಗೆ. ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರ ಶಸ್ತ್ರಗಳನ್ನು ಹೊಂದಿರುವವರು, ಎಲ್ಲರೂ ಯುದ್ಧ ವಿಶಾರದರು. ನಮ್ಮ ಶಕ್ತಿಯು ಅಳತೆಯನ್ನು ಮೀರಿದ್ದು, ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆಯೂ ದೊರೆತಿದೆ. ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೂ ಮಿತವಾದದ್ದು ಅಂತ ಹೇಳಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಇದು ನಿನ್ನೆ 10 ಶ್ಲೋಕದ ಸಂಕ್ಷಿಪ್ತ ಸಾರಾಂಶ. ಇವತ್ತು 11 ಶ್ಲೋಕದಿಂದ 20 ಶ್ಲೋಕದವರೆಗೆ 10 ಶ್ಲೋಕಗಳನ್ನು ನಾವು ಈಗ ನೋಡೋಣ. ಸೇನಾವ್ಯೂಹವನ್ನು ಪ್ರವೇಶಿಸಲು ಇರುವ ಆಯಾಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ನಿಂತಿರುವ ನೀವು ಈಗ ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು.
ದುರ್ಯೋಧನನು ಭೀಷ್ಮರ ಸಾಮರ್ಥ್ಯವನ್ನು ಪ್ರಶಂಸಿಸಿದನಷ್ಟೇ. ಇದನ್ನು ಕಂಡು ಉಳಿದವರಿಗೆ ದುರ್ಯೋಧನನ ದೃಷ್ಟಿಯಲ್ಲಿ ತಾವು ಭೀಷ್ಮರಷ್ಟು ಮುಖ್ಯರಲ್ಲ ಎನ್ನಿಸಬಹುದು. ಈ ಆಲೋಚನೆ ಬಂದ ಕೂಡಲೇ ದುರ್ಯೋಧನನು ತನ್ನ ಎಂದಿನ ವ್ಯವಹಾರ ಕೌಶಲ್ಯದ ರೀತಿಯಲ್ಲಿ ಮೇಲಿನ ಮಾತುಗಳನ್ನಾಡಿ ಸನ್ನಿವೇಶವನ್ನು ಸರಿಹೊಂದಿಸಲು ಪ್ರಯತ್ನಿಸುತ್ತಾನೆ. ಭೀಷ್ಮರು ನಿಸ್ಸಂದೇಹವಾಗಿ ವೀರಶ್ರೇಷ್ಠರಲ್ಲಿ ಶ್ರೇಷ್ಠರು ಎಂದು ಒತ್ತಿ ಹೇಳಿದ ದುರ್ಯೋಧನ. ಆದರೆ ಭೀಷ್ಮರಿಗೆ ವಯಸ್ಸಾಗಿದೆ. ವಯಸ್ಸಾಗಿರುವುದರಿಂದ ಅವರಿಗೆ ರಕ್ಷಿಸುವ ಯೋಚನೆ ಎಲ್ಲರ ಜವಾಬ್ದಾರಿಯಾಗಿರಬೇಕು ಅಂಥೇಳಿ ದುರ್ಯೋಧನ ಕುಟೀರದಲ್ಲಿ ಹೇಳ್ತಾನೆ. ಭೀಷ್ಮರು ಯುದ್ಧದಲ್ಲಿ ತೊಡಗಬಹುದು. ಅವರು ಸಂಪೂರ್ಣವಾಗಿ ಒಂದೆಡೆ ಮಗ್ನರಾಗಿರುವುದರ ಲಾಭವನ್ನು ಶತ್ರುಗಳೊಂದು ವೇಳೆ ಪಡೆದುಕೊಳ್ಬಹುದು. ಆದ್ದರಿಂದ ನೀವು ಎಲ್ಲ ವೀರರೇ ಇದ್ದೀರಿ. ಆದ್ದರಿಂದ ಆಯಾಕಟ್ಟಿನ ಸ್ಥಾನಗಳಲ್ಲಿ ಅವರಿಗೆ ರಕ್ಷಣೆ ಬೇಕು. ಉಳಿದ ಶತ್ರು ಸೇನಾವ್ಯೂಹವನ್ನು ಛೇದಿಸಲು ಅವಕಾಶ ಕೊಡದಿರುವುದು ಕೂಡ ಮುಖ್ಯವಾಗಿರುತ್ತದೆ ಅಂತ ಹೇಳಿ ಹೇಳ್ತಿದ್ದಾನೆ. ಭೀಷ್ಮರು ಕೌರವರೊಡನೆ ಇದ್ದರೆ ಮಾತ್ರ ಕೌರವರಿಗೆ ವಿಜಯ ಎಂದೇ ಸ್ಪಷ್ಟವಾಗಿ ದುರ್ಯೋಧನನ ಭಾವನೆ. ಭೀಷ್ಮರು ದ್ರೋಣರು ಯುದ್ಧದಲ್ಲಿ ಸಂಪೂರ್ಣವಾಗಿ ತನ್ನನ್ನು ಬೆಂಬಲಿಸುತ್ತಾರೆ ಎಂಬ ವಿಶ್ವಾಸ ಅವನಿಗೆ ಅಗಾಧವಾಗಿತ್ತು. ಏಕೆಂದರೆ ಮಹಾಯೋಧರಿಂದ ತುಂಬಿದ ಅರಮನೆಯ ಆಸ್ಥಾನದಲ್ಲಿ ಬಲತ್ಕಾರವಾಗಿ ದ್ರೌಪದಿಯ ವಸ್ತ್ರಾಭರಣ ಪ್ರಯತ್ನ ನಡೆದಾಗ ನಿಸ್ಸಹಾಯಕಳಾದ ಅವಳು ಅವರಿಗೆ ಮೊರೆ ಇಟ್ಟಳು. ಆದರೆ ಆಗ ಅವರಿಬ್ಬರು ಒಂದು ಮಾತನ್ನು ಕೂಡ ಆಡಲಿಲ್ಲ. ಅದೇ ನಂಬಿಕೆ ಇವನಿಗೆ, ದುರ್ಯೋಧನನಿಗೆ. ಆ ಇಬ್ಬರು ಮಹಾನಾಯಕರಿಗೂ ಪಾಂಡವರ ವಿಷಯದಲ್ಲಿ ಒಂದು ಬಗೆಯ ಪ್ರೀತಿ ಇದ್ದಿತು ಎಂದು ಅವನಿಗೆ ತಿಳಿದಿದ್ದರೂ ಜೂಜಾಟದ ಸಮಯದಲ್ಲಿ ಅವರು ಆ ಪ್ರೀತಿಯನ್ನು ದೂರವಿಟ್ಟ ಹಾಗೆ ಈಗಲೂ ಕೂಡ ಕುರುಕ್ಷೇತ್ರ ಯುದ್ಧದಲ್ಲಿ ನನ್ನ ಕಡೆನೇ ಬೆಂಬಲಿಸ್ತಾರೆ, ಅವ್ರ ಕಡೆ ಬೆಂಬಲಿಸಲ್ಲ. ಆದ್ದರಿಂದ ನನಗೇನೆ ಇವರು ಸಂಪೂರ್ಣ ತ್ಯಾಗ ಮಾಡಿ ನನಗೋಸ್ಕರ ಗೆಲ್ಲಿಸ್ತಾರೆ ಅನ್ನೋ ಒಂದು ಅಪಾರವಾದ ನಂಬಿಕೆ ದುರ್ಯೋಧನನಿಗೆ ಇರುತ್ತದೆ. ಆಮೇಲೆ ಕುರುಕುಲ ಪಿತಾಮಹರಾದ ಮತ್ತು ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚಸ್ವರದಿಂದ ಸಿಂಹನಾದವನ್ನು ಮಾಡಿ ಶಂಖವನ್ನಾಗುತ್ತಾರೆ. ಇದರಿಂದ ದುರ್ಯೋಧನನಿಗೆ ತುಂಬಾ ಹರ್ಷವಾಯಿತು. ಕುರುಕುಲ ಪಿತಾಮಹರು ತಮ್ಮ ಮೊಮ್ಮಗ ದುರ್ಯೋಧನನ ಹೃದಯದ ಅಂತರ್ಯವನ್ನ ಅರಿಯಬಲ್ಲವರಾಗಿದ್ದರು. ದುರ್ಯೋಧನ ಎಂಥವನು ಅಂತ ಭೀಷ್ಮರಿಗೆ ಚೆನ್ನಾಗಿ ತಿಳಿದಿತ್ತು. ಅವರಿಗೆ ಅವನಲ್ಲಿ ಕರುಣೆ ಉಂಟಾಯಿತು. ಸಿಂಹ ಸದೃಶವಾದ ಅವರು ತಮ್ಮ ಘನತೆಗೆ ತಕ್ಕಂತೆ ಗಟ್ಟಿಯಾಗಿ ಶಂಖನಾದವನ್ನು ಮಾಡಿ ದುರ್ಯೋಧನನಿಗೆ ಹರ್ಷವನ್ನುಂಟು ಮಾಡಲು ಬಯಸಿದರು. ಯಾರು? ಭೀಷ್ಮರು. ಅವರ ಶಂಖನಾದ ಸಾಂಕೇತಿಕವಾಗಿತ್ತು. ಶಂಖನಾದದಲ್ಲಿ ಒಂದು ಅರ್ಥ ಇದೆ. ಪರಮಪ್ರಭು ಶ್ರೀಕೃಷ್ಣನು ಎದುರು ಪಕ್ಷ ಅಂದರೆ ಪಾಂಡವರ ಪರವಾಗಿರುವುದರಿಂದ ದುರ್ಯೋಧನನಿಗೆ ಜಯದ ಸಾಧ್ಯತೆ ಇಲ್ಲ ಎನ್ನುವುದನ್ನು ಅದು ಪರೋಕ್ಷವಾಗಿ ಸೂಚಿಸಿತ್ತು. ಯಾವುದು? ಶಂಖನಾದ. ಆದರೂ ಯುದ್ಧವನ್ನು ನಿರ್ವಹಿಸುವುದು ಅವರ ಕರ್ತವ್ಯವಾಗಿತ್ತು. ಆ ಕರ್ತವ್ಯಕ್ಕೋಸ್ಕರ ಅಷ್ಟೇ ಅವರು ಯುದ್ಧ, ಯಾರ್ದು? ಭೀಷ್ಮರದು. ಈ ಕರ್ತವ್ಯ ನಿರ್ವಹಣೆಯಲ್ಲಿ ಅವರು ಶತ್ರುವನ್ನು ಸ್ವಲ್ಪವೂ ಕೂಡ ಲೆಕ್ಕಿಸುವವರಾಗಿರಲಿಲ್ಲ. ಯಾರು? ಭೀಷ್ಮರು. ಇದು ಅವರ ಒಂದು ನಿಯಮ. ಅನಂತರ ಶಂಖಗಳು, ಬೇರಿಗಳು, ಡೋಲು, ತಮಟೆ, ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗ್ತವೆ. ಆ ರಣಶಬ್ದವು ಭೀಷಣವಾಗಿತ್ತು. ಅಂದರೆ ಭಯಂಕರವಾಗಿ, ಏನು ಭೂಮಿಯಿಂದ ಮುಗಿಲುವರೆಗೂ ಮುಟ್ಟ ರೀತಿಯಲ್ಲಿ ಈ ಒಂದು ಶಬ್ದ, ಏನು ಡೋಲು, ಬೇರಿ, ತಮಟೆಗಳ ಶಬ್ದ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಷ್ಟೊಂದು ಜೋರಾಗಿ ಮಾಡಿದರು. ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು, ಅರ್ಜುನನು,
ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದ್ತಾರೆ. ಇವರು ಊದ್ತಾರೆ. ಭೀಷ್ಮರು ಊದಿದ ಶಂಖವನ್ನು ಅಲೌಕಿಕ ಎಂದು ಇಲ್ಲಿ ವರ್ಣಿಸಿಲ್ಲ. ಕೃಷ್ಣಾರ್ಜುನ ಶಂಖಗಳನ್ನು ಮಾತ್ರ ಅಲೌಕಿಕ ಅಂತ ವರ್ಣಿಸಿದೆ. ಯಾಕೆಂದರೆ ಅಲೌಕಿಕ ಶಂಖಗಳ ನಾದವು ಎದುರು ಪಕ್ಷಕ್ಕೆ ಜಯದ ಸಂಭವವೇ ಇಲ್ಲ, ಆ ಸಂಭವವೇ ಇಲ್ಲ ಎಂಬುದನ್ನು ಸೂಚಿಸುತ್ತದೆ. ಯಾಕೆಂದರೆ ಕೃಷ್ಣನು ಪಾಂಡವರ ಪರವಾಗಿದ್ದ. ಜಯಸ್ತು ಪಾಂಡುಪುತ್ರಾಣಾಂ ಯೇಷಾಂ ಪಕ್ಷೇ ಜನಾರ್ಧನ. ಜಯವು ಯಾವಾಗಲೂ ಲಭಿಸುವುದು ಪಾಂಡವರಂಥವರಿಗೆ. ಏಕೆಂದರೆ ಭಗವಾನ್ ಕೃಷ್ಣನು ಅವ್ರ ಜೊತೆಗಿದ್ದಾನೆ. ಭಗವಾನ್ ಕೃಷ್ಣನು ಯಾವಾಗ ಎಲ್ಲಿದ್ರೆ ಆಗ ಅಲ್ಲಿ ಭಾಗ್ಯಶ್ರೀ ಇರ್ತಾಳೆ. ಯಾಕೆಂದರೆ ಭಾಗ್ಯಶ್ರೀ ತನ್ನ ಪತಿಯನ್ನು ಬಿಟ್ಟು ಒಂದು ದಿನನೂ ಕೂಡ ಅವಳು ಸಪರೇಟ್ ಆಗಿರೋದಿಲ್ಲ, ಇರೋದೇ ಇಲ್ಲ, ಯಾವಾಗಲೂ ಪತಿ ಜೊತೆಗೆ ಇರ್ತಾಳೆ. ವಿಷ್ಣು ಅಥವಾ ಶ್ರೀಕೃಷ್ಣನ ಶಂಖದ ಅಲೌಕಿಕ ನಾದವು ಸೂಚಿಸುವಂತೆ ವಿಜಯವ ಭಾಗ್ಯವು ಅರ್ಜುನನನ್ನ ಕಾಯುತ್ತಿದೆ, ಅರ್ಜುನಗಾಗಿ ಕಾಯುತ್ತಿದೆ ವಿಜಯ. ಯಾವ ಈ ಗೆಲುವು ಅನ್ನೋದೇನಿದೆ, ಕುರುಕ್ಷೇತ್ರ ಗೆಲುವು ಅರ್ಜುನಗಾಗಿ ಕಾಯುತ್ತಿದೆ. ಇಷ್ಟೇ ಅಲ್ಲದೆ ಈ ಮಿತ್ರರಿಬ್ಬರು ಕುಳಿತಿದ್ದ ರಥವನ್ನ ಅಗ್ನಿಯು ಅರ್ಜುನನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ. ನೋಡಿ, ಅಗ್ನಿಯ ರಥವನ್ನ ಉಡುಗೊರೆಯಾಗಿ ಅರ್ಜುನನು ಕೊಟ್ಟಿದ್ದಾನೆ. ಜೊತೆಗೆ ತ್ರಿಲೋಕಗಳಲ್ಲಿ ಎಲ್ಲಿಯೇ ಯಾವ ದಿಕ್ಕಿನಲ್ಲೇ ಆಗಲಿ ಈ ರಥ ಇದೆಯಲ್ಲ, ಈ ರಥ ವಿಜಯಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಂಥ ಅದ್ಭುತವಾದಂಥ ರಥ ಇದು. ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಖವನ್ನು, ಅರ್ಜುನನು ಭಯಂಕರ ದೇವದತ್ತವನ್ನು, ರುಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನು ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಖವನ್ನು ಊದ್ತಾರೆ. ಈ ಶ್ಲೋಕದಲ್ಲಿ ಕೃಷ್ಣನನ್ನ ಋಷಿಕೇಶ ಅಂತ ಕರೆದಿದ್ದಾರೆ. ಯಾಕೆಂದರೆ ಅವನು ಎಲ್ಲ ಇಂದ್ರಿಯಗಳ ಒಡೆಯ, ಜೀವಿಗಳೆಲ್ಲ ಅವನ ಅವಿಭಾಜ್ಯ ಅಂಶಗಳು, ನಿರಾಕಾರವಾದಿಗಳು. ಜೀವಿಗಳಿಗೆ ಇಂದ್ರಿಯಗಳಿವೆ ಎನ್ನುವುದಕ್ಕೆ ವಿವರಣೆ ಕೊಡಲಾರರು. ಆದ್ದರಿಂದ ಅವರು ಎಲ್ಲ ಜೀವಿಗಳನ್ನು ಇಂದ್ರಿಯ ರಹಿತರು, ಇವರು ಇಂದ್ರಿಯ ರಹಿತರು ಮತ್ತು ನಿರಾಕಾರ ಎಂದು ವರ್ಣಿಸಲು ಪಾತ್ರರಾಗಿರ್ತಾರೆ. ಎಲ್ಲ ಜೀವಿಗಳ ಹೃದಯಗಳಲ್ಲಿ ನೆಲೆಸಿರುವ ಭಗವಂತನು ಅವರ ಇಂದ್ರಿಯಗಳನ್ನು ನಿರ್ದೇಶಿಸ್ತಾನೆ. ಅಂತ ಭಗವಂತನೇ ಇಲ್ಲಿದ್ದಾನೆ, ಆದರೆ ಆಯಾ ಜೀವಿಯ ಶರಣಾಗತನಾಗಿರುವ ರೀತಿಯಲ್ಲಿ ನಿರ್ದೇಶಿಸ್ತಾ ಇರ್ತಾನೆ. ಭಕ್ತನು ಪರಿಶುದ್ಧನಾದರೆ ಭಗವಂತನು ಅವನ ಇಂದ್ರಿಯಗಳನ್ನು ನೇರವಾಗಿ ನಿಯಂತ್ರಿಸ್ತಾನೆ. ಈ ಕುರುಕ್ಷೇತ್ರ ರಣಭೂಮಿಯಲ್ಲಿ ಭಗವಂತನು ನೇರವಾಗಿ ಅರ್ಜುನನ ಅಲೌಕಿಕ ಇಂದ್ರಿಯಗಳನ್ನು ನಿರ್ವಹಿಸ್ತಾ ಇದ್ದಾನೆ. ಇಲ್ಲಿ ಯುದ್ಧಭೂಮಿನಲ್ಲಿ ಅಲೌಕಿಕ ಇಂದ್ರಿಯಗಳನ್ನು, ಇದರಿಂದಲೇ ಅವನನ್ನು ಋಷಿಕೇಶ ಅಂತೇಳಿ ಕರೀತಾರೆ. ಭಗವಂತನಿಗೆ ಅವನ ಬೇರೆ ಬೇರೆ ಕಾರ್ಯಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳನ್ನು ಮೂಲಕ ಕರೀತಾರೆ. ಉದಾಹರಣೆ ನೋಡೋಣ. ಅವನು ಮಧು ಎಂಬ ರಾಕ್ಷಸನ್ನ ಕೊಂದಿದ್ದಕ್ಕೋಸ್ಕರ ಆತನಿಗೆ ಮಧುಸೂದನ ಅಂತ ಕರೀತಾರೆ. ಅವನು ಗೋವುಗಳಿಗೂ ಇಂದ್ರಿಯಗಳಿಗೂ ಸಂತೋಷವನ್ನು ಉಂಟು ಮಾಡುತ್ತಾನೆ, ಆದ್ದರಿಂದ ಅವನಿಗೆ ಗೋವಿಂದ ಅಂತ ಕರೀತಾರೆ. ವಸುದೇವನ ಮಗನಾಗಿ ಅವತರಿಸಿದ್ದರಿಂದ ವಾಸುದೇವ ದೇವಕಿಯನ್ನು ತಾಯಿಯಾಗಿ ಸ್ವೀಕರಿಸಿದ, ಆದ್ದರಿಂದ ದೇವಕಿ ನಂದನ. ತನ್ನ ಬಾಲಲೀಲೆಗಳ ಸಂತೋಷವನ್ನು ವೃಂದಾವನದಲ್ಲಿ ಯಶೋಧರಿಗೆ ಅನುಗ್ರಹಿಸಿದ ಕಾರಣ ಯಶೋದಾನಂದನ. ತನ್ನ ಗೆಳೆಯ ಪಾರ್ಥವ ಸಾರಥಿ ಎಂದು ಪಾರ್ಥಸಾರಥಿ. ಕುರುಕ್ಷೇತ್ರದ ರಣರಂಗದಲ್ಲಿ ಅರ್ಜುನನಿಗೆ ಮಾರ್ಗದರ್ಶನ ಮಾಡಿದ್ರಿಂದ ಋಷಿಕೇಶ ಅಂತ ಕರೀತಾರೆ. ಹೀಗೆ ಆಯಾ ಇದರಲ್ಲಿ ಶ್ರೀಕೃಷ್ಣನಿಗೆ ಸಾಕಷ್ಟು ಹೆಸರುಗಳು, ಹಲವಾರು ಹೆಸರುಗಳ ಮೂಲಕ ಕರೀತಾರೆ. ಈ ಶ್ಲೋಕದಲ್ಲಿ ಏನಾಗಿದೆ ಅಂದರೆ ಅರ್ಜುನನನ್ನ ಧನಂಜಯ ಅಂತ ಕರೀತಾರೆ. ಯಾಕೆಂದರೆ ಅವನ ಅಣ್ಣನು ಕೈಗೊಂಡ ಹಲವು ಯಾಗಗಳಿಗೆ ಹಣವು ಅಗತ್ಯವಾದಾಗ ಅದನ್ನು ಪಡೆಯಲು ಅವನು ನೆರವಾದ. ಭೀಮನಿಗೆ ಇಲ್ಲಿ ರುಕೋದರನ್ ಅಂತ ಕರೀತಾರೆ. ಯಾಕೆಂದರೆ ರಾಕ್ಷಸ ಹಿಡಿಂಬನನ್ನು ಕೊಲ್ತಾನೆ, ಅಸಾಧಾರಣ ಸಾಹಸಗಳು ಮಾಡಿದಂತೆ ಅವನು ಎಲ್ಲರನ್ನು ಮೀರಿಸಿ ಆಹಾರನ ತಿಂತಾನ ಅವನಿಗೆ. ಯಾಕೆಂದರೆ ಕುಂತಿ ಒಂದ್ಸಾರಿ ಏಕಚಕ್ರಪುರದಲ್ಲಿದ್ದಾಗ ಆ ಬ್ರಾಹ್ಮಣನಿಗೆ ಹೇಳ್ತಾ ಇದ್ದು ಎಷ್ಟಿದ್ರು ಅವನೇ ತಿಂತಿರ್ತಾನೆ, ಅವನು ಸಾಕಾಗಲ್ಲ ಅವನ್ನೇ ಕಳಿಸ್ತೀನಿ ಕೊಲ್ಲಕ್ಕೆ ಅಂತ. ಆದ್ದರಿಂದ ಇವನು ಆಹಾರದಲ್ಲಿ ಎಷ್ಟಿದ್ರು ಇವನೇ ತಿಂತಿರ್ತಾನೆ. ಭಗವಂತನಿಂದ ಪ್ರಾರಂಭಿಸಿ ಪಾಂಡವ ಸೈನ್ಯದ ನಾಯಕರು ಊದಿದ ಶಂಖಗಳ ನಾದವು ಯೋಧರಿಗೆ ಹುರುಪನ್ನುಂಟು ಮಾಡಿತು. ಅವರ ಎದುರು ಪಕ್ಷದಲ್ಲಿ ಇಂತಹ ಪುಣ್ಯವಿರಲಿಲ್ಲ.
ಯಾಕೆಂದ್ರೆ ಅಲ್ಲಿದ್ದದ್ದು ನರಮಾನವರೇ, ಅಲ್ಲಿ ದೇವರ ಒಲುಮೆ ಇರಲಿಲ್ಲ. ಅಲ್ಲಿ ಪರಮ ನಿಯಾಮಕನಾದ ಶ್ರೀಕೃಷ್ಣನು ಅಲ್ಲಿರಲಿಲ್ಲ, ಭಾಗ್ಯಲಕ್ಷ್ಮಿ ಕೂಡ ಅಲ್ಲಿರಲಿಲ್ಲ. ಆದುದರಿಂದ ಅವರ ಸೋಲು ಆಗಲೇ ನಿಶ್ಚಯವಾಗಿ ಹೋಗಿತ್ತು. ಶಂಖಗಳ ನಾದವು ಘೋಷಿಸಿದ್ದು ಕೂಡ ಇದೇ ಸಂದೇಶವನ್ನೇ.